ನಮಸ್ಕಾರ. ನಮಸ್ಕಾರ, ನಾನು ಜಯಶ್ರೀ ಜಗದೀಶ್. ಇದು ಹೇಳಿ ಕೇಳಿ ಕಾರ್ಯಕ್ರಮ. ಇವತ್ತಿನ ವಿಶೇಷ ಅತಿಥಿ ದಾರಾ ಬೇಂದ್ರೆ ಪುರಸ್ಕಾರ ವಿಜೇತ ಹಾಗೂ ಹಲವು ಉತ್ಕೃಷ್ಟ ಕೃತಿಗಳ ಲೇಖಕ ಶ್ರೀ ಸುಬ್ಬರಾಯ ದೇಶಪಾಂಡೆಯವರು. ಕರ್ನಾಟಕದ ಧಾರವಾಡದಲ್ಲಿ ನೆಲೆಸಿ ಅಮೆರಿಕ ಪ್ರವಾಸಕ್ಕೆ ಬಂದಂಥ ಇವರು ನಮಗೆ ದೊರಕಿರುವ ಈ ಒಂದು ಸುಸಂದರ್ಭದಲ್ಲಿ ಅವರನ್ನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ನೀವು ಬರೆದಿರೋ ಪುಸ್ತಕ ಕನ್ನಡ ನನ್ನ ಕನ್ನಡ ಮತ್ತು ಕುಸುಮನಗರದಲ್ಲಿ ಶೇಕ್ಸ್ಪಿಯರ್ ಹೂಗಳು, ಈ ಪುಸ್ತಕಗಳ ಬಗ್ಗೆ ನಿಮ್ಮನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಆಸೆ ಆಗ್ತಾ ಇದೆ. ಶೇಕ್ಸ್ಪಿಯರ್ ಕೃತಿಗಳ ಅನುವಾದಕ್ಕೆ ಆರಿಸಿಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಸ್ವಲ್ಪ? ನನ್ನ ಗಾಢ ಅಧ್ಯಯನದೊಳಗೆ ನನ್ನನ್ನು ತೀವ್ರವಾಗಿ ಸೆಳೆದುಕೊಂಡಂಥ ಲೇಖಕರು ಇಬ್ಬರು, ಒಬ್ಬರು ಬೇಂದ್ರೆ, ಇನ್ನೊಬ್ಬರು ಶೇಕ್ಸ್ಪಿಯರ್. ನನ್ನ 19ನೇ ವಯಸ್ಸಿನಲ್ಲಿ ಪ್ರಕಟವಾದಂಥ ನನ್ನ ಮೊದಲನೇ ಕೃತಿ ಕೂಡ ಶೇಕ್ಸ್ಪಿಯರ್ನ ಭಾಷಾಂತರನೇ ಆಗಿತ್ತು. ಶೇಕ್ಸ್ಪಿಯರ್ ನನ್ನನ್ನು ಇಷ್ಟು ಆಕರ್ಷಿಸಲಿಕ್ಕೆ ಕಾರಣ ಅಂತಂದರೆ, ಮೂಲಭೂತ ಮನುಷ್ಯನ ಬಗ್ಗೆ ಅವನು ಗೈದಂಥ ಚಿಂತನ ಮತ್ತು ವಿಶ್ಲೇಷಣೆ. ಶೇಕ್ಸ್ಪಿಯರ್ನ ಈ ಗುಣಗಳನ್ನು ಈ ರೀತಿ ಕೃತಿಗಳಲ್ಲಿ ಹೇಗೆ ತಂದಿದ್ದೀರಿ ಅಂತ ಸ್ವಲ್ಪ ಹೇಳ್ತೀರಾ ನಮಗೆ? ಶೇಕ್ಸ್ಪಿಯರ್ನ ನಾನು ಅವನ ನಾಟಕಗಳನ್ನು ತೀರ ವಿಶೇಷವಾಗಿ ಓದಿಕೊಂಡಿರೋದ್ರಿಂದ ಅವನನ್ನು ಒಂದು ದೃಷ್ಟಿಯಿಂದ ಅವನ ಅಷ್ಟು 37 ನಾಟಕಗಳನ್ನು ಒಂದು ಸಮಗ್ರವಾದ ಓದಿನಲ್ಲಿ ಅವನ ಕಾಣಿಕೆಗಳೆಲ್ಲ ಸಿಗಬೇಕು ಅಂತ ನನ್ನ ಆಸೆಯಾಗಿತ್ತು. ಆ ಕಾಣಿಕೆಗಳನ್ನೆಲ್ಲ ಈ ರೀತಿಯಾಗಿ ಒಂದು ಕಡೆಗೆ ತಂದರೆ ಓದುಗರಿಗೆ ಹೆಚ್ಚು ಅನುಕೂಲವಾದೀತು ಅಂತಿಕೊಂಡು ನಾನು ಈ ಕೃತಿಗಳನ್ನು ಅನುವಾದಕ್ಕೆ ಆರಿಸಿಕೊಂಡೆ. ಮತ್ತು ಬಹುಶಃ ಈ ರೀತಿಯಾಗಿ ಬಂದಂಥ ಮೊದಲನೇ ಕೃತಿ ಅಂತಿಕೊಂಡು ವಿದ್ವಾಂಸರ ಅಭಿಪ್ರಾಯ. ಶೇಕ್ಸ್ಪಿಯರ್ ಒಬ್ಬ ನಾಟಕಕಾರ, ನೀವು ಕೂಡ ಒಬ್ಬ ಶ್ರೇಷ್ಠ ರಂಗನಟರಾಗಿದ್ದೀರಿ, ಅದು ಏನಾದರೂ ನಿಮಗೆ ಈ ಕೃತಿಗೆ ಪ್ರೋತ್ಸಾಹ ಸಿಕ್ತು ಅಂತೀರಾ? ಖಂಡಿತವಾಗಿಯೂ ಹೌದು. ಯಾಕಂದರೆ ಶೇಕ್ಸ್ಪಿಯರ್ನ ನಿರ್ಮಾಣವಾದಂಥ ಹ್ಯಾಮ್ಲೆಟ್, ಒಥೆಲ್ಲೋ, ಮ್ಯಾಕ್ಬೆತ್ ಇತ್ಯಾದಿ ಪಾತ್ರಗಳ ಮುಖೇನ ಅಭಿನಯಿಸುವ ಮುಖಾಂತರ ಶೇಕ್ಸ್ಪಿಯರನ್ನು ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ಮುಟ್ಟಿಸಬಹುದು ಎಂಬುವ ಆಸೆಯೂ ನನಗಿತ್ತು. ಆ ದೃಷ್ಟಿಯಿಂದ ಕೂಡ ಶೇಕ್ಸ್ಪಿಯರ್ನ ನಾನು ಭಾಷಾಂತರಕ್ಕೆ ಆರಿಸಿಕೊಂಡಿರುವ ಸಾಧ್ಯತೆ ಇದೆ. ಮತ್ತು ಕನ್ನಡ ನನ್ನ ಕನ್ನಡ ಈ ಕೃತಿ ಬರೆಯಲು ನಿಮಗೆ ಪ್ರೇರಣೆ ಹೇಗೆ ಸಿಕ್ತು ಅಂತ ಕೇಳ್ಬೋದಾ? ಯಾವುದೇ ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಒಂದು ಇಳುವಿನ ಅವಧಿ ಇದ್ದೇ ಇರ್ತದೆ, ಇತಿಹಾಸದ ಒಂದು ಅವಧಿ ಒಳಗೆ. ಕನ್ನಡ ಕೂಡ ಅಂಥ ಒಂದು ದುಸ್ಥಿತಿ ಒಳಗೆ ಇವತ್ತು ಅದ ಅಂತ ಅನ್ನಿಸ್ತದೆ. ಆದ್ದರಿಂದ ಇದಕ್ಕೊಂದು ಭಾವನಾತ್ಮಕ ಉದ್ದೀಪನ ಬಹಳ ಅವಶ್ಯ ಅನಿಸಿದ್ದರಿಂದ ನಾನು ಈ ಕೆಲಸವನ್ನು ಎತ್ತಿಕೊಂಡೆ ಅಂತ ಅನ್ನಿಸ್ತದೆ. ನೀವು ಹೇಳಿದಂಥ ಕನ್ನಡದ ಇಂದಿನ ಈ ಸ್ಥಿತಿಗೆ ಕಾರಣ ಏನಿರ್ಬೋದು ಅಂತ ಅನಿಸುತ್ತೆ ನಿಮಗೆ? 3 ಕಾರಣಗಳು ಇರಬಹುದು ಅಂತ ಅನ್ನಿಸ್ತದೆ. ಮೊದಲನೇದಾಗಿ ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಇರುವಂಥ ಒಂದು ಬಗೆಯ ತಾತ್ಸಾರ. ಎರಡನೇದಾಗಿ ಇಂಗ್ಲೀಷಿನ ಬಗ್ಗೆ ಇರುವಂಥ ಅವಾಸ್ತವವಾದಂಥ ಗೌರವ. ಮೂರನೇದಾಗಿ ಜಾಗತೀಕರಣ ಮತ್ತು ಖಾಸಗೀಕರಣಗಳ ಅಮುಖುವಿಕೆ. ಈ ಸಂದರ್ಭವನ್ನು ನಿಮ್ಮ ಕೃತಿ ಯಾವ ರೀತಿಯಲ್ಲಿ ಎದುರಿಸುತ್ತೆ ಅಂತ ಭಾವಿಸ್ತೀರಿ ನೀವು? ಈಗ ಕನ್ನಡ ಒಂದು ದೃಷ್ಟಿಯಿಂದ ಮರುಹುಟ್ಟನ್ನು ಪಡೆಯಬೇಕಾದ ಸ್ಥಿತಿಯಲ್ಲಿ ಇರೋದರಿಂದ, ಪುನರ್ಜೀವನ ಪಡೆಯಲು ಬೇಕಾದ ಸ್ಥಿತಿಯಲ್ಲಿರೋದರಿಂದ, ಅದಕ್ಕೆ ಭಾವನಾತ್ಮಕ ಉದ್ದೀಪನ ಅವಶ್ಯವಾಗಿರೋದರಿಂದ ಅದು ಇಲ್ಲಿ ನಾನು ಆ ರೀತಿಯ ಕೆಲಸವನ್ನು ಮಾಡಿದೆ. ಅಂದರೆ ಪ್ರೀತಿ, ಅಂತಃಕರಣ, ಅಭಿಮಾನ ಇವುಗಳನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ರಚಿಸಿದರೆ ಕನ್ನಡಿಗರಿಗೆ ನೇರವಾಗಿ ಮುಟ್ಟುವ ಸಾಧ್ಯತೆ ಇದೆ ಅಂತ ನನಗನಿಸಿದ್ದೇ ಈ ರೀತಿಯ ಕೃತಿಯನ್ನು ರಚಿಸಲಿಕ್ಕೆ ಕಾರಣ ಅಂತ ಅನ್ಕೋತೇನೆ. ನಿಮ್ಮ ಇತರೆ ಕೃತಿಗಳ ಬಗ್ಗೆನೂ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈವರೆಗೆ ಸುಮಾರು ನಾನು 20 ಕೃತಿಗಳನ್ನು ಪ್ರಕಟ ಮಾಡಿದ್ದೀನಿ. ಅದರಲ್ಲಿ ಕಾವ್ಯ ಸಂಗ್ರಹಗಳು, ವಿಮರ್ಶಾ ಸಂಗ್ರಹಗಳು, ಸಂಪಾದಿತ ಕೃತಿಗಳು ಇತ್ಯಾದಿ. ನನ್ನ 4 ಹಿಡಿ ಬೆಂಕಿ, ಬೊಗಸೆ ತುಂಬದ ಬದುಕು, ಕಣ್ಣೀರು ಕಳ್ಕೊಂಡವನು, ಫೀನಿಕ್ಸ್ ಹಾರಿದ ಹಾದಿ ಇತ್ಯಾದಿ ಅನೇಕ ಕೃತಿಗಳು, ಕಾವ್ಯ ಕೃತಿಗಳು, ಸಂತೆಯಲ್ಲೊಂದು ಮನೆ, ಕಲೆ ಕ್ರಾಂತಿ ಇತ್ಯಾದಿ, ಮೂಕಜ್ಜಿಯ ಕನಸುಗಳ ಒಂದು ವಿವೇಚನೆ, ಇವೆಲ್ಲ ವಿಮರ್ಶಾ ಕೃತಿಗಳು. ಇನ್ನೂ ಹಲವು ಕೃತಿಗಳು ಇವೆ. ನಿಮ್ಮ ಫೀನಿಕ್ಸ್ ಹಾರಿದ ಹಾದಿ ಕೃತಿಗೆ ದಾರಾ ಬೇಂದ್ರೆ ಅವರ ಪುರಸ್ಕಾರ ಸಿಕ್ಕಿದೆಯಲ್ಲ, ಅದಕ್ಕೆ ನಿಮಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ಕೃತಿ ಯಾವುದು? ಈ ದಾರಾ ಬೇಂದ್ರೆ ಪ್ರಶಸ್ತಿಯೊಟ್ಟಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಬಂದು
ಕಣ್ಣೀರು ಕಳ್ಕೊಂಡ ಸಂಗ್ರಹಕ್ಕೆ ಕೇಂದ್ರ ಸರ್ಕಾರದ ಪುರಸ್ಕಾರ ಬಂತು, ಎರಡು ಸ್ವರ್ಣ ಪದಕಗಳು ಕೂಡ ಬಂದವು, ಅಲ್ಲದೆ ಸ್ನೇಹಲತಾ ರೆಡ್ಡಿ ಸ್ಮಾರಕ ಪ್ರಶಸ್ತಿ ಬಂತು. ನನ್ನ ಮುಂದಿನ ಕೃತಿ ಬೇಂದ್ರೆಯವರ ಬಗ್ಗೆನೇ ಇದೆ. ಬೇಂದ್ರೆಯವರ ಬಗ್ಗೆ ಬಹಳ ಅಪರೂಪವಾದಂಥ ಒಂದು ಕೃತಿ ಇದೇ ಜುಲೈ ಅಥವಾ ಆಗಸ್ಟ್ನಲ್ಲಿ ಪ್ರಕಟವಾಗ್ತದೆ. ಅದರ ಜೊತೆಗೆ ಇನ್ನೊಂದು ಕನ್ನಡ ಸಾಹಿತ್ಯದಲ್ಲೇ ಅಪರೂಪ ಅನಿಸುವಂಥ ಇನ್ನೊಂದು ಕೃತಿ ಬರ್ತಾ ಇದೆ. ಆದರೆ ಇವೆಲ್ಲೂ ಇನ್ನೂ ಎರಡೂ ಪ್ರಕಟವಾಗಬೇಕಾದಂಥ ಕೃತಿ, ಆದ್ದರಿಂದ ಅವುಗಳ ಬಗ್ಗೆ ಈಗಲೇ ಹೆಚ್ಚು ಮಾತಾಡೋದು ಬೇಡ ಅಂತ ಅನ್ನಿಸ್ತದೆ. ನಿಮ್ಮ ಸುಮಾರು 10-12 ಅಪರೂಪದ ಕೃತಿಗಳು ಇನ್ನೂ ಅಪ್ರಕಟಿತವಾಗಿಯೇ ಇದಾವಲ್ಲ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇದಕ್ಕೆ ಉತ್ತರ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತದೆ, ಆದರೂ ಹೇಳಲೇಬೇಕು. ಬಹುಶಃ ಇದಕ್ಕೆ ಕಾರಣ ನಮ್ಮ ಪ್ರಕಾಶನ ಲೋಕದ ಇಕ್ಕಟ್ಟು ಮತ್ತು ನನ್ನ ಆರ್ಥಿಕ ಮುಗ್ಗಟ್ಟು ಎರಡೂ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಬೇಸರ ಅನ್ನಿಸ್ತದೆ. ನೀವು ಇಲ್ಲಿವರೆಗೆ ಬಂದು ನಿಮ್ಮ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. It all starts by taking the first step.